ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಬಂದಿರುವ ನಮ್ಮ ಹಿರಿಯರಾದ ವೆಂಕಟಮಣ್ಣನವರೇ, ಇನ್ನೊಬ್ಬ ಹಿರಿಯರಾದ ರಾಮಚಂದ್ರನವರೇ, ನಮ್ಮ ಜನಾಂಗದ ಮುಖ್ಯಸ್ಥರಾಗಿರತಕ್ಕಂಥ ಯಲ್ಲಪ್ಪನವರೇ, ನಮ್ಮ ಜನಾಂಗದ ಇನ್ನೊಬ್ಬ ನಾಯಕರಾದ ನಮ್ಮ ರಾಜಪ್ಪನವರೇ, ಘಟ್ಟಣ್ಣವರೇ, ಐದ್ಲಾಪ ನಾಗರಾಜ್ ಅವರೇ, ವೆಂಕಟಪತಿ ಅವರೇ, ಅಶೋಕ್ ಅವರೇ, ಹರಿ ಅವರೇ, ಮತ್ತು ಇನ್ನೊಂದು ಅಶೋಕ್ ಮಂಜು, ದೇವರಾಜನ ಮಂಜು, ಗ್ರಾಮ ಪಂಚಾಯತ್ ಸದಸ್ಯರವರೇ, ಮತ್ತು ನಮ್ಮ ಜನಾಂಗದ ಎಲ್ಲ ನಾಯಕರೇ, ಕೆಂಪಾಪುರ ರಮೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮತ್ತು ನಮ್ಮ ಎಲ್ಲ ಜನಾಂಗದ ಹಿರಿಯರೇ, ಶ್ರೀನಿವಾಸ್, ನಾಳೆ 10 ಗಂಟೆಗೆ ಕೋಲಾರ ಜಿಲ್ಲೆಯ ಬಾಲಾಜಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಮ್ಮದೊಂದು ಚಿಕ್ಕದಾಗಿ ಪ್ರತಿಭಾ ಪುರಸ್ಕಾರ ಇದೆ. ಅದಕ್ಕೆ ನಮ್ಮ ಜನಾಂಗದ ಮುಖಂಡರುಗಳು, ಪ್ರತಿಭೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಬಂದು ಆ ಒಂದು ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕಂತ ಕೋರುತ್ತಾ, ತಾಲೂಕಿನ ಭೋವಿ ಜನಾಂಗಕ್ಕೆ ತಿಳಿಸುತ್ತಾ, ಈಗ ತಾನೇ ನಮ್ಮ ಹಿರಿಯರು ಮಾತಾಡಿದ್ರು, ಮೊನ್ನೆ ಕುರುಡುಮಲೆಯಲ್ಲಿ ಯಾರೋ ಒಬ್ಬ ಶೇಖರ್ ಅಂತೆ ಜನಪ್ರಿಯ ಶಾಸಕರನ್ನು ಕುದುರೆಗೆ ಹೋಲಿಕೆ ಮಾಡಿರ್ತಾರೆ, ಕತ್ತೆಗೆ ಹೋಲಿಕೆ ಮಾಡಿರ್ತಾರೆ. ಆ ಒಂದು ವಿಷಯ ನಮ್ಮ ಜನಾಂಗಕ್ಕೆ ಶೋಭೆ ತರುವುದಿಲ್ಲ, ಅಂದರು ಆ ರೀತಿ ಮಾತನಾಡಬಾರ್ದು. ಏನಾದರೂ ಮಾತಾಡಬೇಕಂದ್ರೆ ನಿಮ್ಮ ಹತ್ರ ತುಂಬ ಮೇಧಾವಿಗಳಿದ್ದಾರೆ, ಅವ್ರ ಹತ್ರ ಕಳ್ಕೊಂಡು ಮಾತಾಡಬೇಕು. ಯಾವುದಾದ್ರೂ ಒಂದು ಪ್ರೋಗ್ರಾಮಲ್ಲಿ ಮಾತಾಡಬೇಕಂದ್ರೆ ಅವ್ರ ಹತ್ರ ಯೋಚನೆ ಮಾಡಿ ಮಾತಾಡಬೇಕು. ಇದು ನಮ್ಮ ಜನಾಂಗದ ಪರವಾಗಿ ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಇನ್ನು ಪಕ್ಷದ ವಿಷಯ ಹೇಳಬೇಕಂದ್ರೆ, ಪಕ್ಷದ ಬಗ್ಗೆ ಪಕ್ಷ ಒಗ್ಗೂಡಿಸಿ, ಪಕ್ಷ ಸಂಘಟನೆ ಮಾಡಿ, ಪಕ್ಷಕ್ಕೆ ಸೇರಿಕೊಂಡಿದೆಯಾ, ಅದೆಲ್ಲ ನಾವು ನಿನಗೆ ಸ್ವಾಗತ ಕೋರುತ್ತೇವೆ. ಆದರೆ ಇಂಥ ವಿಚಾರಗಳನ್ನು ಹೇಳಿಕೆ ಕೊಡೋದು ಅದು ಬುದ್ಧಿವಂತಿಕೆಯಲ್ಲ, ಯಾರೋ ಇಲಿಟ್ರೇಟರ್ಸ್ ಮಾತಾಡೋದು ವಿಷಯ ಅದು. ಒಬ್ಬ ಜನಪ್ರಿಯ ನಾಯಕರು, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಒಬ್ಬ ಜನಪ್ರಿಯ ಶಾಸಕರು, ಈಗಾಗಲೇ ಆಗಿರೋ MLAಗಳೆಲ್ಲ ಅವರಿಗೆ ಅನುದಾನಕ್ಕೆ ಅನುಗುಣವಾಗಿ ಕೆಲಸಗಳ ಅಭಿವೃದ್ಧಿ ಮಾಡಿದ್ದಾರೆ, ಇವರು ಮಾಡ್ತಾಯಿದ್ದಾರೆ. ಅವರ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿ ಹೊಗಳಬೇಕೇ ಹೊರತು ಅವ್ರನ್ನ ಹೀಯಾಳಿಸೋದು, ಕತ್ತೆಗೆ ಹೋಲಿಸೋದು ಅದು ಸರಿ ಇಲ್ಲ, ಅದು ಖಂಡಿಸ್ತೇವೆ. ಆ ವಿಚಾರಕ್ಕೆ ಬಂದರೆ ಯಾರೇ MLA ಆಗ್ಬೋದು, ಯಾರು ಹಣೆ ಬರ ಯಾರು ತಪ್ಪಿಸೋಕ್ಕಾಗಲ್ಲ. ಈಗ ಕಾಂಗ್ರೆಸ್ಸಲ್ಲಿ 2008ರಲ್ಲಿ ರಿಸರ್ವೇಷನ್ ಬಂತು, ಆವಾಗಲಿಂದ ನಾನು ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀನಿ ವರಿಷ್ಠರಿಗೆ. ನಾನು 130,000 ಜನಾಂಗದಲ್ಲಿ, ಭೋವಿ ಜನಾಂಗದಲ್ಲಿ 30,000 ಇರುವಂಥ ಜನಾಂಗದಲ್ಲಿ ಹುಟ್ಟಿ ನಮ್ಮ ಹಿರಿಯರೆಲ್ಲ ಕೇಳ್ಕೊಂಡಿದ್ದೀನಿ, ನಮ್ಮ ವರಿಷ್ಠರಿಗೂ ನನ್ನ ಅಪ್ಲಿಕೇಶನ್ ಹಾಕಿದ್ದೀನಿ. ಈಗಾಗಲೇ ನಮ್ಮ ಹಿರಿಯರಾದಂಥ KH ಮುನಿಯಪ್ಪನವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು ನನಗೆ ಭರವಸೆಯನ್ನು ಕೊಟ್ಟಿರ್ತಾರೆ. ನಾನು ಒಬ್ಬ ಆಕಾಂಕ್ಷಿ, ಯಾವುದೇ ಒಂದು ಫಂಕ್ಷನಲ್ಲಿ ನಾನು ಯಾರ ಬಗ್ಗೆನೂ ಯಾವ ಪಕ್ಷ ಬಗ್ಗೆನೂ ಟೀಕೆ ಮಾಡಿಲ್ಲ. ಈ ಥರ ಮಾತಾಡುವುದು ಶೇಖರ್ಗೆ ಸರಿ ಇಲ್ಲ, ಅವರು ಆ ತಪ್ಪು ತಿದ್ಕೋಬೇಕು ಅಂತ ಈ ಮೂಲಕ ಪತ್ರಿಕಾ ಮಾಧ್ಯಮದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.